ನದಿಯ ದಡದಲ್ಲಿ ಇರುವ ಊರೊಂದರಲ್ಲಿ ಎರಡು ಕುಟುಂಬಗಳು ವಾಸವಾಗಿದ್ದವು. ಇದು ಭೂಮಿ ಮತ್ತು ರೇಖಾ ಎಂಬ ಇಬ್ಬರು ನೆರೆಮನೆಯವರ ಕತೆ. ಸಕಾಲಗಳಲ್ಲೂ ರೇಖಾರವರ ಹೊಲಕ್ಕಿಂತ ಭೂಮಿಯವರ ಹೊಲದ ಕೃಷಿ ಶ್ರೀಮಂತವಾಗಿ ಮತ್ತು ಫಲವತ್ತಾಗಿತ್ತು. ವಿಪತ್ತುಗಳು ಸಂಭವಿಸಿದಾಗಲೂ ಭೂಮಿಯವರ ಹೊಲಗಳು ತ್ವರಿತವಾಗಿ ಚೇತರಿಸಿಕೊಳ್ಳುತ್ತಿದ್ದವು. ಆದರೆ ರೇಖಾರವರ ಹೊಲಗಳಲ್ಲ. ಒಂದು ಹೊಲ ಎಂದಿಗೂ ಕೆಟ್ಟ ಸಮಯವನ್ನು ಹೊಂದಿಲ್ಲ ಎಂದು ತೋರುತ್ತದೆ. ಈ ಹೊಲವು ನೋಡುಗರಿಗೆ ಬಹುತೇಕ ಮಂತ್ರಗಳು ಮತ್ತು ಅದೃಷ್ಟದಿಂದ ರಕ್ಷಿಸಲ್ಪಟ್ಟಿದೆ ಅನ್ನುವಂತೆ ತೋರುತ್ತದೆ. ಇನ್ನೊಂದು ಅಷ್ಟೊಂದು ಇಲ್ಲ. ಒಂದು ದಿನ ರೇಖಾರವರು ಪ್ರಕೃತಿಯ ಈ ಅನ್ಯಾಯದಿಂದ ಬೇಸತ್ತು ಹೋಗಿದ್ದರು. ಅದಕ್ಕೆ ಅವರು ನೇರವಾಗಿ ನೆರೆಮನೆಯ ಭೂಮಿಯವರು ತನಗಿಂತ ಭಿನ್ನವಾಗಿ ಏನು ಮಾಡುತ್ತಾರೆ ಹಾಗೂ ಅದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತದೆ ಎಂದು ಕೇಳಿಯೇ ಬಿಡೋಣವೆಂದು ನಿರ್ಧರಿಸಿದರು. ಭೂಮಿಯಕ್ಕ, ನಿಮ್ಮ ಹೊಲ ಎಷ್ಟು ಕೃಷಿ ಶ್ರೀಮಂತವಾಗಿ ಮತ್ತು ಫಲವತ್ತಾಗಿದೆ. ನನ್ನ ಹೊಲ ನಿಮ್ಮ ಹೊಲದ ಪಕ್ಕದಲ್ಲಿಯೇ ಇದೆ. ಆದರೆ ಅದು ಹಾಗಲ್ಲ. ನಿಮ್ಮ ಹೆಸರು ಭೂಮಿ ಎನ್ನುವುದು ನಿಮ್ಮ ಹೊಲ ಆಗಿರಲು ಕಾರಣವೇ? ಹಾಗಿದ್ದಲ್ಲಿ ನಾನು ಮತ್ತೆ ನನ್ನ ಗಂಡ ಇಬ್ಬರು ಹೆಸರನ್ನು ಚಂದ್ರ ಮತ್ತು ಸೂರ್ಯ ಎಂದು ಬದಲಾಯಿಸಿಕೊಳ್ಳುತ್ತೇವೆ. ಆವಾಗಲಾದರೂ ನಮ್ಮ ಹೊಲ ಮತ್ತು ನಮ್ಮ ಬದುಕು ಫಲವತ್ತಾಗುತ್ತೇನೋ. ಅಯ್ಯೋ ರೇಖಾ, ನಿಮ್ಮ ಹೊಲದ ಫಲವತ್ತತೆಗೆ ನಿನ್ನ ಈ ಸುಂದರವಾದ ಹೆಸರು ಬದಲಿಸಬೇಕಿಲ್ಲ. ಇದು ಅದರ ತಂತ್ರವಲ್ಲ, ಅದರ ತರ್ಕ. ನಿಜವಾಗಲೂ ನಿನ್ನ ಹೊಲದ ಫಲವತ್ತತೆ ಹೆಚ್ಚಿಸಲು ನಿನಗೆ ಬೇಕಾಗಿರುವುದು ಈ ಕಾರ್ಡ್. ಕಾರ್ಡ್? ಯಾವ ಕಾರ್ಡ್ ಇದು? ಇದು ಉಜ್ಜೀವನ ಬ್ಯಾಂಕ್ನ ಕಿಸಾನ್ ಪ್ರಗತಿ ಕಾರ್ಡ್. ಹಾಗೂ ಇದು ನನ್ನ ಮತ್ತೆ ನಿನ್ನಂತಹ ಸಣ್ಣ ರೈತರಿಗೋಸ್ಕರನೇ ಮಾಡಲಾಗಿದೆ. ಈ ಕಾರ್ಡ್ನಲ್ಲಿ ನಿಗದಿತವಾದ ಸಾಲದ ಮಿತಿ ಇರುತ್ತೆ. ಅದರಿಂದ ಬೆಳೆ, ಕೃಷಿ ಅಗತ್ಯತೆಗಳಿಗೆ ಬೇಕಾದಷ್ಟು ಹಣನ ಹಿಂಪಡೆಯಬಹುದು. ಮತ್ತು ಇತರೆ ಖರ್ಚುಗಳಿಗೆ ನಿಮಗೆ ಅಗತ್ಯವಿರುವಾಗ ನೀವು ಅವಧಿಯ ಸಾಲವನ್ನು ಕೂಡ ತೆಗೆದುಕೊಳ್ಳಬಹುದು. ದನಕರು ಖರೀದಿಸುವುದು, ಕೋಳಿ ಸಾಕಣೆಗೆ ಮೇಕೆಗಳನ್ನ ಕೊಳ್ಳುವುದು ಅಥವಾ ವೀಳ್ಯದೆಲೆ ಬಳ್ಳಿಗಳನ್ನ ನೆಡುವುದಕ್ಕೂ ಸಾಲ ದೊರೆಯುತ್ತದೆ. ನಿಮ್ಮ ಕುಟುಂಬದ ಅಗತ್ಯಗಳಿಗೂ ಮತ್ತು ನಿಮ್ಮ ಜಮೀನಿನ ನಿರ್ವಹಣೆಗೂ ಸಾಲ ಕೊಡಲಾಗುತ್ತೆ. ಈ ಕಾರ್ಡ್ನಿಂದ ಇಷ್ಟೆಲ್ಲ ಮಾಡಬಹುದೇ? ರೇಖಾ, ಇದು ನನ್ನ ಕಾರ್ಡ್. ನೀನು ಈ ಕಾರ್ಡ್ನ ಬಹಳ ಸುಲಭವಾಗಿ ಪಡೆಯಬಹುದು. ನಿನ್ನ ಫೋನ್ನಿಂದ ಈ ನಂಬರ್ಗೆ ಕಾಲ್ ಮಾಡಬೇಕು ಅಷ್ಟೇ. 1800 200 2012 ಉಜ್ಜೀವನ್ ಬ್ಯಾಂಕಿನ ಪ್ರತಿನಿಧಿ ನಿಮ್ಮ ಮನೆಗೆ ಬಂದು ನಿಮ್ಮಿಂದ ಕೆಲವು ದಾಖಲಾತಿಗಳನ್ನ ಸಂಗ್ರಹಿಸುವರು ಅಥವಾ ಉಜ್ಜೀವನ್ ಬ್ಯಾಂಕಿನ ಸಣ್ಣ ಹಣಕಾಸಿನ ಶಾಖೆಗೆ ಭೇಟಿ ಕೊಡಬಹುದು. ನಾನು ಈಗಲೇ ಹೋಗಬಹುದೇ? ಹೌದು, ಖಂಡಿತವಾಗಿ ರೇಖಾ. ಬ್ಯಾಂಕು ಹತ್ತಿರವೇ ಇದೆ. ನಾನು ನಿನ್ನ ಜೊತೆ ಬರ್ತೀನಿ. ಬಾ, ಹೋಗೋಣ.